ಸಿಲಿಕಾನ್ ಸಿಟಿಯಲ್ಲಿ ಮೋದಿ ಮೆಗಾ ರೋಡ್ ಶೋ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬೆಂಗಳೂರು ರೋಡ್ ಶೋಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ. ರೋಡ್ ಶೋ ಮೇಲೆ ಹದ್ದಿನ ಕಣ್ಣಿಟ್ಟ ಬೆಂಗಳೂರು ಪೊಲೀಸರು, ಬಹಳಷ್ಟು ಬಿಗಿ ಭದ್ರತೆ ಇರುತ್ತೆ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಖಾಕಿ ಕಟ್ಟೆಚ್ಚರ, ಬಹಳಷ್ಟು ಅಲರ್ಟ್ ಆಗಿರ್ತಾರೆ ಪೊಲೀಸರು. ಟ್ರಾಫಿಕ್ ಭದ್ರತೆಯ ಕುರಿತಂತೆ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮೋದಿ ರೋಡ್ ಶೋಗೆ ಭದ್ರತಾ ಪಡೆ ಬಳಸಲು ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಭದ್ರತೆಗಾಗಿ 5,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ನರೇಂದ್ರ ಮೋದಿ ಹೆಚ್ಚು ಕಡಿಮೆ 38 ಕಿಲೋಮೀಟರ್ ಮೆಗಾ ರೋಡ್ ಶೋ ನಡೆಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮೋದಿ ಸಂಚರಿಸುವಂತಹ ಎಲ್ಲ ರೋಡ್ಗಳಲ್ಲೂ ಕೂಡ ಈಗಾಗಲೇ ಖಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ ರೋಡ್ ಶೋ ಸಂದರ್ಭದಲ್ಲಿ. ಜೊತೆಗೆ ಈಗಾಗಲೇ ನಾನು ಗಮನಿಸಿದ ಹಾಗೆ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅಂದರೆ ಸಾಕು, ಬಹಳಷ್ಟು ಅಲರ್ಟ್ ಆಗಿರ್ತಾರೆ ಪೊಲೀಸರು. ಅದರಲ್ಲೂ ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರೋಡ್ ಶೋ ಇರುತ್ತೆ. ಹಾಗಾಗಿ ಒಂದು ಕಡೆ ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗಬಾರ್ದು, ಮತ್ತೊಂದು ಕಡೆ ನರೇಂದ್ರ ಮೋದಿಯವರ ಈ ಒಂದು ರ್ಯಾಲಿ ಅಥವಾ ರೋಡ್ ಶೋಗೂ ಕೂಡ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇದೆ.